हाय फ्रेंड्स, वेलकम बैक टू रेखा चैनल। इवत ना निम्म जोते शेर मार्ती रेसिपी नेम पोंगल। इदु मिलेट इंद माडिरोंत पोंगल रेसिपी फ्रेंड्स। अदक्किंत मुंचे यारेल्ल नन्न चैनल गे सब्सक्राइब माडिल्ल अवरु सब्सक्राइब माड्कोळ्ळि, बेल ऐकान मेले क्लिक माडि आल आप्शन ना सेलेक्ट माड्कोळ्ळि फ्रेंड्स। ई रेसिपी यारिगे इष्ट आगुत्ते अवरु लाइक माडि, कमेंट माडि, शेर माडि फ्रेंड्स। इवाग इदक्के याव्याव सामग्री बेकंत नोड्कोंडु बरोण। बन्नि नावु इदक्के मिलेट्स, ನೀವು ಯಾವ ಮಿಲೆಟ್ಸ್ ಆದರೂ ತೊಗೊಳ್ಳಿ, ನಾನು ತೊಗೋತಾ ಇರೋದು ಊದಲು ಅಂತ ಫ್ರೆಂಡ್ಸ್। ಮತ್ತು ಹೆಸರು ಬೇಳೆ, ಗೋಡಂಬಿ, ಕ್ಯಾರೆಟ್, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆ, ಮೆಣಸಿನಕಾಯಿ ಮತ್ತು ಕರಿಬೇವು ಫ್ರೆಂಡ್ಸ್। ಮತ್ತು ಇದಕ್ಕೆ ತುಪ್ಪ, ಆಯಿಲ್ ಬೇಕಾದರೆ ಆಯಿಲ್ ಯೂಸ್ ಮಾಡಿ ಫ್ರೆಂಡ್ಸ್। ಮತ್ತು ಅರಿಶಿನ। ಮೊದಲಿಗೆ ನಾವು ಹೆಸರುಬೇಳೆ ಮತ್ತು ಮಿಲ್ಲೆಟ್ಸ್ನ ಒಂದು ಬೌಲ್ಗೆ ಹಾಕ್ಕೊಂಡು ಎರಡು ಈಕ್ವಲ್ ಕ್ವಾಂಟಿಟೀಲಿ ತೊಗೊಳ್ಳಿ ಫ್ರೆಂಡ್ಸ್। ಚೆನ್ನಾಗಿ ತೊಳ್ಕೋಬೇಕು ಎರಡು ಮೂರು ಸಲ। ಡಯಟ್ ಮಾಡೋರಿಗೆ ಇದು ತುಂಬಾ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್। ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಇರೋದ್ರಿಂದ ಇದು ನಮಗೆ ಹೆಲ್ತ್ ಬೆನಿಫಿಟ್ ಜಾಸ್ತಿನೇ ಸಿಗುತ್ತೆ। ನಾವು ಡೈಲಿ ಆಹಾರದಲ್ಲಿ ಇದನ್ನೆಲ್ಲ ಯೂಸ್ ಮಾಡೋದು ಒಳ್ಳೆಯದು ಅಂತಲೇ ಹೇಳ್ಬೋದು। ರೈಸ್ಗಿಂತ ಮಿಲೆಟ್ಸು ಒಳ್ಳೆಯದು ಫ್ರೆಂಡ್ಸ್। ಡಯಟ್ ಮಾಡೋರು ರೈಸ್ ತಿನ್ನೋ ಬದಲು ಮಿಲೆಟ್ಸ್ನ ಯೂಸ್ ಮಾಡಿ। ಮತ್ತು ಆಯಿಲು ರಿಫೈನ್ಡ್ ಆಯಿಲು ಅದ್ರ ಬದಲು ಈ ಥರ ಗೀ ಬೆಟರ್ ಫ್ರೆಂಡ್ಸ್। ಅದು ಬಿಟ್ಟರೆ ಆಯಿಲಲ್ಲಿ ಕೋಲ್ಡ್ ಪ್ರೆಷರು ಅಂತ ಸಿಗುತ್ತಲ್ಲ ಆ ಥರ ಆಯಿಲ್ಸ್ ಯೂಸ್ ಮಾಡ್ಕೊಳ್ಳಿ। ಯಾವ ಆಯಿಲ್ ಆದರೂ ಪರವಾಗಿಲ್ಲ, ರಿಫೈನ್ಡ್ ಆಗಿರಬಾರ್ದು। ಇಲ್ಲಾಂದರೆ ಮೊದಲಿಗೆ ಇದು ಕುಕ್ಕರ್ನ ಇಟ್ಕೊಳ್ಳಿ ಸ್ಟವ್ ಮೇಲೆ, ಅದಕ್ಕೆ ಆಯಿಲು ಅಥವಾ ತುಪ್ಪನ ಹಾಕ್ಕೊಳ್ಳಿ। ನಾನೊಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ। ಜೀರಿಗೆ, ಮೆಣಸು, ಹಸಿಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರಕ್ಕೆ ತಗೋಗಿ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್। ಮತ್ತು ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ। ಮತ್ತು ಕ್ಯಾರೆಟ್ನ ಸೇರಿಸ್ಕೊಳ್ಳಿ ಜೊತೆಗೆ। ಇವಾಗ ಮಿಲೆಟ್ಸು ಮತ್ತು ಹೆಸರುಬೇಳೆನು ಸೇರಿಸ್ಕೊಳ್ಳಿ ಜೊತೆಗೇ, ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ। ಸ್ವಲ್ಪ ಅರಿಶಿನ, ಮತ್ತು ನೀರು ಸೇರಿಸ್ಕೊಳ್ಳಿ। ಹೆಸರುಬೇಳೆ ಮತ್ತು ಮಿಲೆಟ್ಸ್ ಎರಡು ಕಪ್ ತೊಗೊಂಡಿದ್ರೆ ಆರು ಕಪ್ ನೀರು ಸೇರಿಸ್ಕೊಳ್ಳಿ ಫ್ರೆಂಡ್ಸ್। ಒಂದಕ್ಕೆ ಮೂರರಷ್ಟು ನೀರು ಹಾಕ್ಕೊಳ್ಳಿ,
ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ನಾನು ಪಿಂಕ್ ಹಿಮಾಲಯ ಸಾಲ್ಟ್ ಹಾಕೋತಿದ್ದೀನಿ, ನೀವು ಯಾವ ಸಾಲ್ಟ್ ಬೇಕಾದರೂ ಯೂಸ್ ಮಾಡಿ. ಸ್ವಲ್ಪ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ. ಕೂಗ್ತಿದೆ, ಒಂದು ಮೂರು ಸಲ ಕೂಗಿಸ್ಕೊಳ್ಳಿ. ತಣ್ಣಗಾದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋಬಿಡಿ ಫ್ರೆಂಡ್ಸ್, ಕಟ್ ಮಾಡಿ ಇಟ್ಕೊಂಡಿರೋದು. ಇದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಟೇಸ್ಟೂ ತುಂಬ ಚೆನ್ನಾಗಿದೆ ಮತ್ತು ಹೆಲ್ತಿಯಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅವರು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.